ದೀಪೋತ್ಸವದಲ್ಲಿ ಧರ್ಮಸ್ಥಳದ ಒಂದು ದೀಪವನ್ನು ಭೇಟಿಯಾಗುವಂಥ ಅವಕಾಶ ಡಿ ಹರ್ಷೇಂದ್ರ ಕುಮಾರ್ ಸರ್ ನಮ್ಮ ಜೊತೆ ಇದ್ದಾರೆ. ಅವರನ್ನು ವಿಶೇಷವಾಗಿ ಮಾತಾಡ್ಸೋಣ. ಸೊ ವಿಶೇಷವಾಗಿ ಇಲ್ಲಿ ಎಲ್ಲ ರೀತಿಯಲ್ಲೂ ಧರ್ಮಸ್ಥಳ ವಿಶೇಷ, ಯಾಕಂತ ಹೇಳಿದರೆ ಇಲ್ಲಿ ಒಂದು ದೀಪೋತ್ಸವ ಆದರೂ ಕೂಡ ಅದರಲ್ಲಿ ಸಾಕಷ್ಟು ಅರ್ಥಗಳಿರ್ತದೆ. ಅಲ್ಲಿ ಹಮ್ಮಿಕೊಳ್ಳುವಂಥ ಕಾರ್ಯಕ್ರಮಗಳಲ್ಲಿ ಅಷ್ಟೊಂದು ವಿಭಿನ್ನತೆ ಇರ್ತದೆ. ಸರ್ವಧರ್ಮ ಸಮ್ಮೇಳನದಿಂದ ಹಿಡಿದು ಸಾಂಸ್ಕೃತಿಕ ವೈಭವವರೆಗೆ, ವಸ್ತು ಸಂಗ್ರಹಾಲಯದಿಂದ ಹಿಡಿದು ಸಂತೆ ಮಾರಾಟದವರೆಗೆ ಕೂಡ ವಿಶೇಷವಾಗಿ ಎಲ್ಲರ ಗಮನ ಸೆಳೆಯುವಂಥ ಪ್ರಯತ್ನ ದೀಪೋತ್ಸವ ಪ್ರತಿ ವರ್ಷ ಮಾಡ್ತದೆ. ಆದರೆ ಈ ವರ್ಷದಲ್ಲಿ ನಿಮ್ಮ ಅನುಭವ, ನಿಮಗೆ ಎಷ್ಟು ಖುಷಿ ಇದೆ? ಎಲ್ಲರೂ ದೀಪೋತ್ಸವದ ವೀಕ್ಷಕರಿಗೆ ನನ್ನ ಹೃತ್ಪೂರ್ವಕ ನಮನಗಳು. ಇದು 92ನೇ ಸಾಹಿತ್ಯ ಮತ್ತು ಸರ್ವಧರ್ಮ ಸಮ್ಮೇಳನ. ಈ ನಿಟ್ಟಿನಲ್ಲಿ ಕಾರ್ತಿಕ ಮಾಸದ ಕಡೆ ಒಂದು ವಾರ ಅಮಾವಾಸ್ಯೆ 4 ದಿವಸ ಮುಂಚೆ ಇಲ್ಲಿ ದೀಪೋತ್ಸವದ ಒಂದು ವ್ಯವಸ್ಥೆ ಆಗುತ್ತದೆ. ಇಲ್ಲಿ ಒಂದು ದೀಪೋತ್ಸವ ಅಂತ ಹೇಳಿದರೆ ಅದು ಊರಿನ ಜಾತ್ರೆಗಿಂತಲೂ ಅದು ಭಾಳಷ್ಟು ನಾವು ಜನರ ನಿರೀಕ್ಷೆ. ಇಲ್ಲಿ ಭಕ್ತರು ಭಾಳಷ್ಟು ಬರ್ತಾರೆ. ಭಕ್ತರು ಅಂದರೆ ಕಾರ್ತಿಕ ಮಾಸ ಅಂತ ಹೇಳುವಂಥದ್ದಕ್ಕೆ ಕರ್ನಾಟಕದಾದ್ಯಂತ ಜನರಿಗೆ ಭಾಳ ವಿಶೇಷ. ಮನೆಯಲ್ಲಿ ದೀಪ ಹಚ್ಚೋದು, ಅಂಗಳದಲ್ಲಿ ತುಳಸಿಗೆ ದೀಪ ಹಚ್ಚೋದು, ಇಂಥದ್ದೆಲ್ಲ ಕಾರ್ಯಕ್ರಮ. ಈಗ ಇಲ್ಲಿ ನೋಡ್ಬೋದು, ದೇವಸ್ಥಾನದ ಇದ್ದರೆ ಒಂದು ಕಡೆ ದೀಪ ಹಚ್ಚಲಿಕ್ಕೆ ಅಂತೇಳಿಯೇ ನಾವು ಜಾಗ ಹಾಕಿದ್ದೇವೆ. ಅಲ್ಲಿ ದೀಪ ಹಚ್ಚಿದ್ದಾರೆ, ಒಳಗಡೆ ದೇವಸ್ಥಾನದ ಒಳಗೆ ದೀಪ ಹಚ್ಚಿದ್ದೇವೆ. ದೀಪಾಲಂಕಾರ ಧರ್ಮಸ್ಥಳದಾದ್ಯಂತ ದೀಪಾಲಂಕಾರ ಮಾಡಿದ್ದೇವೆ. ಒಂದು ಭಕ್ತರಿಗೆ ಈ ಒಂದು ಖುಷಿ ಕೊಡಲಿಕ್ಕೆ, ಇನ್ನೊಂದು ಕಡೆ ಸಂತೆಯನ್ನು ವ್ಯವಸ್ಥೆ ಮಾಡಿದ್ದೇವೆ. ಸಂತೆಯಲ್ಲಿ ವ್ಯವಸ್ಥೆ ಇದ್ದರೆ ವ್ಯವಹಾರ ಆಗುತ್ತೆ, ತುಂಬ ಜನರಿಗೆ ವ್ಯಾಪಾರ ಆಗುತ್ತೆ. ಮತ್ತು ತಿಂಡಿ ಬಂದ ಭಕ್ತರಿಗೆ ವೈವಿಧ್ಯಮದ ಬಗ್ಗೆ ತಿಂಡಿಗಳು ಸಿಗ್ತದೆ. ಇಲ್ಲಿ ಪಕ್ಕದಲ್ಲಿ ನಾವು ಒಂದು 50 ವರ್ಷದಿಂದ ಎಕ್ಸಿಬಿಷನ್ ಅಂತ ಮಾಡಿದ್ದೇವೆ. ಎಕ್ಸಿಬಿಷನಲ್ಲಿ ಸಾಧಾರಣ ಈಗ 320 ಸ್ಟಾಲ್ ಅಲ್ಲಿ ಒಂದೇ ಜಾಗದಲ್ಲಿದೆ. ಒಟ್ಟಿಗೆ ಆಗುವ ಸಾಧಾರಣ ಒಂದು 800-900 ಸ್ಟಾಲ್ಗಳಿದೆ. ಎಲ್ಲ ಕಡೆ ಜನರ ಒಂದು ಎಲ್ಲ ನೋಡಿ, ಮಕ್ಕಳ ಮುಖದಲ್ಲಿ, ಅವರ ತಂದೆ ತಾಯಂದ್ರ ಮುಖದಲ್ಲಿ, ಅಜ್ಜಿಯಂದರ ಮುಖದಲ್ಲಿ ತುಂಬ ನಗು ಮತ್ತು ತಮಾಷೆ. ಯಾಕೆಂದರೆ ದೀಪೋತ್ಸವಕ್ಕೆ ಹೋಗೋದು ಅಂಥೇಳಿ. ಇದು ಎಲ್ಲ ಒಂದು ಜನರ ಪ್ರೀತಿ ಮತ್ತು ಭಕ್ತಿಯಿಂದ ನಡೀತದೆ ಹೊರತು ಜನರ ಒಂದು ಭಾವನೆ. ಧರ್ಮಸ್ಥಳ ಅಂತ ಹೇಳಿದರೆ ಅದೊಂದು ಮತ್ತು ಪೂಜ್ಯ ವೀರೇಂದ್ರ ಹೆಗ್ಗಡೆಯವರ ಮೇಲಿನ ಅತೀವ ಪ್ರೀತಿ ಮತ್ತು ವಿಶ್ವಾಸ. ಆ ವಿಶ್ವಾಸ ಇಲ್ಲಿ ನಮಗೆ ಬೇಕಾದಷ್ಟು ಜನ ಇದ್ದಾರೆ, ಪೊಲೀಸ್ ಇದ್ದಾರೆ, ಸರ್ಕಾರಿ ಇದ್ದಾರೆ. ಆದರೆ ಯಾರು ಅಲ್ಲಿ ಆ ಹಿಂದೆ ಹೋಗಿ ಮುಂದೆ ಹೋಗಿ ಅಂತ ಹೇಳುವಂಥದ್ದಿಲ್ಲ, ಭಕ್ತರೇ ಅದನ್ನು ಸುಧಾರಣೆ ಮಾಡ್ತಾ ಇದ್ದಾರೆ. ಇನ್ನು ಅನ್ನಪೂರ್ಣದಲ್ಲಿ ತಗೊಂಡ್ರೆ ಸಾಧಾರಣ ನಾಳೆ ಒಂದೇ ದಿವಸ, ಇದು ಶನಿವಾರ 30ನೇ ತಾರೀಕಿಗೆ ಒಂದೇ ಹೊತ್ತು ಮಧ್ಯಾಹ್ನ ಪ್ರಸಾದ ಇದೆ. ರಾತ್ರಿ ಭಕ್ತರೇ ಜನರಿಗೆ ಪ್ರಸಾದ ರೂಪದಲ್ಲಿ ಬೇರೆ ಬೇರೆ ರೀತಿಯ ತಿಂಡಿಗಳನ್ನು ಕೊಡ್ತಾರೆ. ಅದೊಂದು ನೋಡಬೇಕಾದಂಥ ವಿಷಯ. ಅಲ್ಲಿ ಅದೇನು ಅಂತೇಳಿದ್ರೆ ಮಸಾಲೆ ದೋಸೆ ಕೊಡ್ತಾರೆ, ರೋಟಿ ಕೊಡ್ತಾರೆ, ರುಮಾಲಿ ರೋಟಿ ಕೊಡ್ತಾರೆ, ಎಷ್ಟು ಜನ ಭಕ್ತರಿಗೂ ಕೊಡ್ತಾರೆ. ಇದು ವಿಶೇಷ, ಅದು ಭಕ್ತರೇ ಒಂದು ಅವರೇ ಖರ್ಚು ಮಾಡಿ ಅವರೇ ಇದು ಮಾಡೋದು. ಮತ್ತು ದೇವಸ್ಥಾನದ ಎದುರುಗಡೆ ಹೂವಿನ ಅಲಂಕಾರ ನೋಡಿ, ಹೂವು ಅದು ನಮಗೆ ನೋಡದಂಥ ಹೂಗಳನ್ನು ನಾವು ಅಲ್ಲಿ ನೋಡ್ತೇವೆ. ನಾವು ಅಂದರೆ ಭಕ್ತರಿಗೆ ಅಷ್ಟು ಕ್ಷೇತ್ರದ ಮೇಲೆ. ಆಮೇಲೆ ತರಕಾರಿ ಬರ್ತದೆ, ತುಂಬ ಅಕ್ಕಿ ಬರ್ತದೆ, ನಮಗೆ ಯಾವುದೇ ರೀತಿಯಲ್ಲಿ ನಮಗೆ ತೊಂದರೆಗಳಾಗೋದಿಲ್ಲ. ಅದರ ಪೂರ್ವ ತಯಾರಿ ನಾವು 15 ದಿವಸದ ಹಿಂದೆ ಎಲ್ಲ ತಯಾರಿ ಮಾಡ್ತಾ ಇದ್ದೇವೆ. ಉಗ್ರಾಣಕ್ಕೆ ಹೋಗಿ ಉಗ್ರಾಣದಲ್ಲಿ ಸಾಹಿತ್ಯ ಬಂದದನ್ನು ಎಲ್ಲಿ ವ್ಯವಸ್ಥಿತ ರೀತಿಯಾಗಿ ಇಡಬೇಕು, ಯಾವುದು ಹಾಳಬಾರ್ದು. ಭಕ್ತರು ತಂದು ಕೊಡೋದು ಪ್ರೀತಿಯಲ್ಲಿ ಗೌರವದಲ್ಲಿ ತಂದು ಕೊಡೋದನ್ನು ಭಾಳಷ್ಟು ಜಾಗ್ರತೆ ಮಾಡ್ತೇವೆ ನಾವು, ಯಾಕೆಂದರೆ ಅದು ಹಾಳಾಗಬಾರ್ದು ಅಂತೇಳಿ. ಇದೆಲ್ಲ ನಾವು ಭಾಳಷ್ಟು ಪ್ರಿಕಾಷನರಿ ತಗೊಳ್ತೇವೆ. ನೀರಿನ ವ್ಯವಸ್ಥೆ, ಈಗ ನಾವು ಸಾಧಾರಣ ಕೊಳ್ಳೆಗಾಲದಿಂದ ಒಂದು 25 ಜನರನ್ನು ಖಾಲಿ ನಗರ ನೈರ್ಮಲ್ಯೀಕರಣಕ್ಕೆ ನಾವು ತಂದು ನೋಡಿ, ನೀವು ಎಲ್ಲೇ ನೋಡಿ ಎಷ್ಟು ಶುಚಿತ್ವವಾಗಿ ಇದೆ. ಇವರು ಕಪ್ಪು ಅದೆಲ್ಲ ಐಸ್ ಕ್ರೀಮ್ ತಿಂದು ಬಿಸಾಡ್ತಾರೆ, ಬಿಸಾಡಿದ ತಕ್ಷಣ ಒಂದು 1/2 ಗಂಟೆಯಲ್ಲಿ ಎಲ್ಲ ಬಂದು ಕ್ಲೀನ್ ಮಾಡ್ತಾರೆ. ಇದು ನಾನು ಬಹುಶಃ ಒಂದು 40 ವರ್ಷದಿಂದ ನಾನು ಬೆಳೆಸಿಕೊಂಡು ಬಂದಂಥ ಒಂದು ವ್ಯವಸ್ಥೆ.
ಇಲ್ಲದಿದ್ದರೆ ಭಾಳ ಕಷ್ಟ ಆಗ್ತದೆ, ಅದರ ಮೇಲೆ ನಡೀಲಿಕ್ಕೆ ಕಷ್ಟ ಆಗ್ತದೆ. ಮತ್ತು ನೀವು ಕಲ್ಲಂಗಡಿ ಶಾಪಿಗೆ ಹೋಗಿ ಆ ಕಲ್ಲಂಗಡಿ ಕೆಳಗಿನ ಇದನ್ನು ತೆಗೆದು ಕೆಂಪು ಹಣ್ಣನ್ನು ಮಾತ್ರ ಕೊಡುವಂಥ ವ್ಯವಸ್ಥೆ ನಾವು ಕಲ್ಲಂಗಡಿ ಹಣ್ಣಿನವರಿಗೆ ಒಂದು ಮನವಿ ಮಾಡಿದ್ದೇವೆ. ನೀವು ಒಂದೇ ಕೆಲಸ ಮಾಡಿ ಅಂತ ಇದನ್ನೆಲ್ಲ ತಗೊಂಡು ಹೋಗಿ ನೀವು ನಂಬಲಿಕ್ಕಿಲ್ಲ, ಈ ಗಾರ್ಬೇಜನ್ನು ಎಲ್ಲಿ ಮಾಡ್ತೇವೆ ಅಂದರೆ ನಮ್ಮ ಹತ್ರ ಎರೆಹುಳ ಘಟಕ ಇದೆ. ಎರೆಹುಳ ಈಗ ನಿಮ್ಮ ಕಬ್ಬಿನ ಜಲ್ಲೆ ಅದಕ್ಕೆ ಭಾರಿ ನಮ್ಮದು ರಿಕ್ವೆಸ್ಟ್, ಅದನ್ನು ಎಲ್ಲಿಯೂ ಬಿಸಾಡಬೇಡಿ, ನಮಗೆ ಬೇಕದು. ಅದು ನಮಗೆ ಒಂದು ಎರೆಹುಳ ಘಟಕ ಇದೆ, ಎರೆಹುಳ ಘಟಕಕ್ಕೆ ಅದು ಒಳ್ಳೆಯ ಆಹಾರ. ನಮಗೆ ಈ ವರ್ಷ ಈ ತಿಂಗಳು ಬರುವ ತಿಂಗಳು ನಮ್ಮ ಎರೆಹುಳ ಘಟಕದಲ್ಲಿ ಈಲ್ಡ್ ಜಾಸ್ತಿ. ಈ ರೀತಿಯ ವ್ಯವಸ್ಥೆ ಯಾಕೆಂದರೆ ಅದು ಮತ್ತು ನಮಗೆ ಪ್ರಾಬ್ಲಮ್ ಎಲ್ಲ ದೇಶ ಭೂಲೋಕದಲ್ಲಿ ಪ್ರಾಬ್ಲಮ್ ಇದೆ, ಈ ಪ್ಲಾಸ್ಟಿಕ್ಕನ್ನು ಏನು ಮಾಡೋಕ್ಕಾಗಲ್ಲ, ಅದರದಕ್ಕೂ ವ್ಯವಸ್ಥೆ ಮಾಡಿ ನಾವು ಇದು ಮಾಡ್ತೇವೆ. ಹಾಗೆ ಎಲ್ಲರೂ ಬನ್ನಿ, ಹಬ್ಬವನ್ನು ಸಂತೋಷ ಪಡಿ. ಒಳ್ಳೆಯ ಏನು ಇಲ್ಲಿ ಇಷ್ಟು ಬರುವಾಗ ಕೆಲವು ವ್ಯತ್ಯಾಸಗಳಾಗ್ಬೋದು, ಭಕ್ತರು ನೂಕು ನುಗ್ಗಲು ಆಗ್ಬೋದು, ಇದು ಅದನ್ನೆಲ್ಲ ಮರೆತು ಕ್ಷೇತ್ರದಿಂದ ಹೊರಗೆ ಹೋಗುವಾಗ ಸಂತೋಷದಲ್ಲಿ ಒಳ್ಳೆಯ ಗುಡ್ ಮೆಮರೀಸ್ ಅದನ್ನು ತಗೊಂಡು ಹೋಗಬೇಕು ಅಂತ ಈ ಕಳೆ ಇದರ ಪ್ರಕಾರ ನಾನು ಹೇಳ್ತಾ ಇದ್ದೇನೆ. ನಮಸ್ಕಾರ. ಅತ್ತೆ, ಇದು ನನ್ನ ಬರ್ಡೇ ಗಿಫ್ಟು, ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ. ನಿನ್ನ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಇದು ತುಂಬಾ ಚೆನ್ನಾಗಿದೆ ಅಲ್ವಾ? ತುಂಬಾ ಚೆನ್ನಾಗಿದೆ. ಇಟ್ ಲುಕ್ ರಿಯಲಿ ಗುಡ್ ಆನ್ ಯು. ಅಮ್ಮ, ಮದರ್ ಇಸ್ ಆಲ್ವೇಸ್ ಸನ್ಸ್ ಫಸ್ಟ್ ಲವ್. ಪ್ರತಿ ಪೀಳಿಗೆಯ ಪ್ರೀತಿಯ ಮಳಿಗೆ ಜಿಎಲ್ ಆಚಾರ್ಯ ಜುವೆಲ್ಲರ್ಸ್. ಹಾಯ್. ಇವತ್ತು ನನ್ನ ಫ್ರೆಂಡ್ ಒಬ್ಳು ಅವ್ರ ಅಮ್ಮಂಗೆ ಸರ್ಪ್ರೈಸ್ ಗಿಫ್ಟ್ ಕೊಟ್ಲು ಗೊತ್ತಾ? ಬರ್ಡೇನಾ? ಸ್ಪೆಷಲ್ ಡೇ. ಏನ್ ಗಿಫ್ಟ್ ಕೊಟ್ಲು? ನನ್ನಮ್ಮ ಬೆಸ್ಟ್ ಆರ್ಕಿಟೆಕ್ಟ್ ಅವಾರ್ಡ್ ತಗೋತಿರೋ ದಿನ ನನ್ನ ಕಡೆಯಿಂದ ಪ್ರೀತಿಯ ಗಿಫ್ಟ್. ಸೌಂದರ್ಯಕ್ಕೆ ಸಾಂಪ್ರದಾಯಿಕ ಕೊಡುಗೆ ನಿಖರ ಸುದ್ದಿ ಸದಭಿರುಚಿಯ ಕಾರ್ಯಕ್ರಮ. ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್. ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ ವರದಿ.